ದಿನ ಬೆಳಗಾದರೆ ಆಫೀಸ್ನಲ್ಲಿ ಕಿರಿಕಿರಿ ಒತ್ತಡ ಈ ಕೆಲಸ ಸಾಕಾಗೋಗಿದೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಯಾಕೆಂದರೆ ಆ ಒತ್ತಡದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತಲೇ ನೀವು ಅಲ್ಲಿದ್ದೀರಿ. ಕೆಲಸ ಸರಾಗವಾಗಿರೋದಾಗಿದ್ದರೆ ಯಾರು ಬೇಕಾದ್ರೂ ಆ ಜಾಗ ತೊಗೊಂಡ್ಬಿಡ್ತಿದ್ರು. ಎಕ್ಸಿಕ್ಯೂಟಿವ್ ವರ್ಕ್ನಲ್ಲಿ ಕೆಲಸ ಮಾಡಬೇಕು ಅಂದಾಗ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಜಾಣತನ ಕೂಡ ಬೇಕಾಗತ್ತೆ. ಸಕ್ಸಸ್ಫುಲ್ ಮ್ಯಾನೇಜರ್ ಆಗಬೇಕಂದ್ರೆ ಯಾವ ಗುಣಗಳು ಇರಬೇಕು ಅನ್ನೋ ಬಗ್ಗೆ ಜಸ್ಟಿಸ್ ಮೆನಕೆಸ್ನ ಎಕ್ಸಿಕ್ಯೂಟಿವ್ ಇಂಟೆಲಿಜೆನ್ಸ್ ಪುಸ್ತಕವನ್ನು ನೀವು ಓದಬೇಕು. ಒಬ್ಬ ಮ್ಯಾನೇಜರ್ಗೆ ಇರಬೇಕಾದ ಎಕ್ಸಿಕ್ಯೂಟಿವ್ ಐಕ್ಯೂಗಳೆಂದರೆ, ಒಂದು, ತನ್ನ ಕೆಲಸದ ಬಗ್ಗೆ ಸ್ಪಷ್ಟ ಅರಿವಿರಬೇಕು. ಎರಡು, ಯಾವ ವಿಷಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಯಾವುದನ್ನು ನಂತರ ಪರಿಗಣಿಸಬಹುದು ಅನ್ನೋದನ್ನು ತಿಳಿದಿರಬೇಕು. ಮೂರನೇದು, ತನ್ನ ನಿರ್ಧಾರದಿಂದ ಯಾರಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಮತ್ತು ಅದರ ನಂತರದ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿರಬೇಕು. ಜಸ್ಟಿನ್ ಹೇಳೋ ಪ್ರಕಾರ, ಒಬ್ಬರ ವ್ಯಕ್ತಿತ್ವ ಮತ್ತು ಶೈಲಿಯ ಮೇಲೆ ಅವರ ಬುದ್ಧಿವಂತಿಕೆ ನಾಳೆಯೋ ಬದಲು ಅವರ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಶಕ್ತಿ ಮೇಲೆ ಅವರ ಮೌಲ್ಯಮಾಪನ ಮಾಡಬೇಕು. ಈ ನಿರ್ಧಾರ ತೆಗೆದುಕೊಳ್ಳೋ ಸಾಮರ್ಥ್ಯ ನಮಗೆ ಲಭ್ಯವಾಗತಕ್ಕಂಥ ಮಾಹಿತಿಯನ್ನು ಮೀರಿ ಒಳಗೆಲ್ಲೋ ಇರುತ್ತೆ. ಡಿಸಿಷನ್ ಮೇಕಿಂಗ್ ಅಂದರೆ ಮೊದಲು ಕಾಣದೇ ಒದಗಿಕೊಳ್ತಕ್ಕಂಥ, ಕಂಡು ಕಾಣದೇ ಇರತಕ್ಕಂಥ ಸಮಸ್ಯೆಯನ್ನು ಕಂಡುಹಿಡಿಯೋದು, ನಂತರ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋದು. ಇದನ್ನು ಕ್ರಿಟಿಕಲ್ ಥಿಂಕಿಂಗ್ ಅಂತ ಕರೀತಾರೆ. ಎಕ್ಸಿಕ್ಯೂಟಿವ್ ಇಂಟೆಲಿಜೆನ್ಸನ್ನು ಕಲಿಯಬಹುದೇ ಅಥವಾ ಕಲಿಸಬಹುದೇ ಅನ್ನೋದಕ್ಕೆ ಜಸ್ಟಿನ್ ಹೌದು ಅಂತಾರೆ. ಅದಕ್ಕೆ ಏಕಾಗ್ರತೆ ಮತ್ತು ತಾಳ್ಮೆ ಬೇಕು. ಸಚಿನ್ ತೆಂಡೂಲ್ಕರ್ಗೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಎಕ್ಸೆಲ್ ಆಗೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮ್ಯಾನ್ಯುಲ್ಗಳನ್ನ ಕೊಡು ಅಂದರೆ ಅದನ್ನು ಹೇಳಲಿಕ್ಕಾಗೋದಿಲ್ಲ. ಪ್ರತಿ ಬಾಲನ್ನು ನಿರೀಕ್ಷೆ ಮಾಡುವ, ಅದು ಹೇಗೆ ವರ್ತಿಸ್ತದೆ ಅಂತ ತಿಳಿದುಕೊಳ್ತಕ್ಕಂಥ ಮೂಲ ಜ್ಞಾನ ಅದಕ್ಕೆ ಬೇಕು. ಈ ಮೂಲ ಜ್ಞಾನವನ್ನು ಬಳಸಿಕೊಂಡು ಚೆಂಡನ್ನು ಹೇಗೆ ಹೊಡಿಬೇಕು ಅಂತ ತೆಗೆದುಕೊಳ್ಳೋ ನಿರ್ಧಾರ ಆಗಿದೆ ನೋಡಿ, ಅದೇ ಅವರನ್ನು ಎಕ್ಸ್ಟ್ರಾ ಆರ್ಡಿನರಿ ಬ್ಯಾಟ್ಸ್ಮನ್ ಆಗಿ ರೂಪಿಸಿರ್ತದೆ. ಇದೇ ನಾಲೆಡ್ಜ್ ಮತ್ತು ಇಂಟೆಲಿಜೆನ್ಸ್ಗಳ ನಡುವಿನ ವ್ಯತ್ಯಾಸ. ಈಗ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ, ಇಂಟರ್ವ್ಯೂಗಳಲ್ಲಿ ನಡೆಸ್ತಕ್ಕಂಥದ್ದು ಬರೀ ನಾಲೆಡ್ಜ್ ಟೆಸ್ಟ್ ಮಾತ್ರ, ಬುದ್ಧಿವಂತಿಕೆ ಟೆಸ್ಟ್ ನಡೆಸುವ ಅಗತ್ಯವನ್ನು ಈ ಪುಸ್ತಕ ಹೇಳ್ತದೆ. ಯಾವುದೇ ಆರ್ಗನೈಸೇಷನಲ್ಲಿ ಟಾಪ್ ಲೆವೆಲ್ನಲ್ಲಿ ಮಾತ್ರ ಬುದ್ಧಿವಂತರಿದ್ದರೆ ಸಾಲೋಲ್ಲ, ಅಲ್ಲಿಯ ಪ್ರತಿ ಸದಸ್ಯನೂ ಬುದ್ಧಿವಂತನಾಗಬೇಕಾಗ್ತದೆ. ಕ್ವಾಲಿಟಿ ಆಫ್ ಈಚ್ ಪರ್ಸನ್ ಡಿಸೈಡ್ಸ್ ದಿ ಕ್ವಾಲಿಟಿ ಆಫ್ ಆರ್ಗನೈಸೇಷನ್. ಗೋ ಸ್ಲೋ ಟು ಗೋ ಫಾಸ್ಟ್ ಅನ್ನುವ ಸೇಯಿಂಗ್ ನೀವು ಕೇಳಿರಬೇಕು. ಫಾಸ್ಟ್ ಡಿಸಿಷನ್ಸ್ ಅನ್ನೋದು ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ. ಆಯಾ ಪರಿಸ್ಥಿತಿಗೆ ತಕ್ಕ ಹಾಗೆ ಯೋಜನೆಯನ್ನು ಕಾರ್ಯಗತಗೊಳಿಸ್ತಕ್ಕಂಥ ವೇಗವನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಇಂಟ್ಯೂಷನ್ ಬಗ್ಗೆ ನಾನು ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ದೆ. ಜಸ್ಟಿನ್ ಈ ಪುಸ್ತಕದಲ್ಲಿ ಇಂಟ್ಯೂಷನ್ ಮೇಲೆ ತೆಗೆದುಕೊಳ್ತಕ್ಕಂಥ ನಿರ್ಧಾರವನ್ನು ಪೂರ್ ಡಿಸಿಷನ್ ಅಂತ ಸಾರ ಸಗಟಾಗಿ ತಳ್ಳು ಹಾಕ್ಬಿಡ್ತಾನೆ. ಹಿಂದಿನ ಅನುಭವಗಳು, ಕನೆಕ್ಷನಿಸಮ್, ಪ್ಯಾಟರ್ನ್ ಮ್ಯಾಚಿಂಗ್, ಇವೆಲ್ಲ ಲಾಜಿಕಲ್ ರೀಸನಿಂಗನ್ನು ತಡೆಹಿಡಿದು ತಪ್ಪು ನಿರ್ಧಾರಕ್ಕೆ ಕಾರಣ ಆಗುತ್ತವೆ ಅಂತ ಹೇಳ್ತಾನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತೀರಲ್ವಾ? ನಮಸ್ಕಾರ.